ಇಲ್ಲ ನಿಲ್ಸಮ್ಮ ಸಾಕು ನೋಡು ನಾನು ಒಳಗೆ ಹೋಗಿ ಬರ್ತೀನಿ ನೀನು ಇಲ್ಲೇ ಇರು ಒಬ್ರನ್ನ ಕಳಿಸ್ಕೊಡ್ತೀನಿ ಅವ್ರ ಜೊತೆ ಪೂಜೆ ಸಾಮಾನು ಕಳಿಸ್ಕೊಡು ಸರಿ ಅಜ್ಜಿ ನಮಸ್ಕಾರ ಅಮ್ಮ ನಮಸ್ಕಾರಪ್ಪ ಅಲ್ಲೋಡಿ ಆ ಸ್ಕೂಟರ್ ಹತ್ರ ಒಬ್ಳು ಹುಡುಗಿ ನಿಂತಿದ್ದಾಳೆ ಅವಳ ಹತ್ರ ದೇವ್ರ ಸಾಮಾನು ಇದೆ ಅದನ್ನೆಲ್ಲ ತಗೊಂಡ್ ಬನ್ನಿ ಆಯ್ತಮ್ಮ ಯಾಕಾದ ಹೀಗ್ ನೋಡ್ತಿದ್ದೀರಾ ಅಜ್ಜಿ ಪೂಜಾ ಸಾಮಾನ್ ತರ ಕೇಳಿದ್ರ ನಿನ್ನ ಹೆಸರೇನವ ದುರ್ಗಾ ನಿನ್ನೆಲ್ಲೋ ನೋಡ್ದಂಗ ಅದೇವ ಬತ್ತಿನವ ನೀವಿಬ್ರು ಮರು ಜನ್ಮ ತಗೊಂಡ್ ಬರ್ಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ ಆ ಕಡೆ ರುದ್ರ ಕೂಡ ನಿಮಗೋಸ್ಕರ ಆತ್ಮ ಆಗಿ ಕಾಯ್ತಾ ಇದ್ದಾಳೆ ನೀವಿಬ್ರು ಆದಷ್ಟು ಬೇಗ ಈ ಊರಿಗೆ ಬರ್ಬೇಕು ನಿಮ್ಮ ಆಸೆ ಪ್ರಕಾರ ಹೋದ ಜನ್ಮದಲ್ಲಿ ಅಮ್ಮನವರ ದೇವಸ್ಥಾನ ಕಟ್ಟಿಸಿ ಅದ್ರ ಬಾಗಿಲು ತೆಗೆಯೋಕ್ಕಾಗ್ಲಿಲ್ಲ ಈ ಜನ್ಮದಲ್ಲಿ ನೀವದನ್ನ ತೆಗೆಸ್ಬೇಕು ಅಲ್ಲಿ ನಿತ್ಯ ಹೋಮ ಪೂಜೆ ನಡಿಬೇಕು ಇದೆಲ್ಲ ಆಗೋ ತನಕ ಜೀವನದಿಂದ ನನಗೂ ಮುಕ್ತಿ ಇಲ್ಲ ನನ್ನ ಮಗ ಧನಶೇಖರಿ ಇವರಿಬ್ರು ಮಾಡೋ ಅನ್ಯಾಯಗಳನ್ನ ನೋಡ್ಕೊಂಡು ಕೊರಗೋದು ತಪ್ಪಿಲ್ಲ ಹಾಕೊಂಡಿರ್ಲಿಲ್ವಾ ಹುಷಾರಾಗಿ ನೋಡ್ಕೊಂಡ್ ಬರುತ್ತಾನೆ ಯಾವ್ದೋ ಯೋಚನೆ ನಡ್ಕೊಂಡ್ ಬರ್ತಿದ್ದೆ ಮಾ ಗಾಜು ಬಿದ್ದಿರೋದು ಗಮನಿಸ್ಲೇ ಇಲ್ಲ ಸರಿ ಇವಾಗ್ಲೇ ಯಜಮಾನ್ರಿಗೆ ಫೋನ್ ಮಾಡಿ ಕಾರ್ ತರಕ್ ಹೇಳ್ತೀನಿ ಬೇಡ ನಾನೀಗ ಮೊದ್ಲು ರುದ್ರನ್ ಕೊಳಕ್ ಹೋಗ್ಬೇಕು ಆಮೇಲೆ ಮನೆಗೆ ಹೋಗೋದು ಅಜ್ಜಿ ಇಷ್ಟೋ ನೋವಿಟ್ಕೊಂಡು ಹೇಗಜ್ಜಿ ಹೋಗ್ತೀರಾ ಮೊದ್ಲು ಡಾಕ್ಟರ್ ಹತ್ರ ಹೋಗೋಣ ಬನ್ನಿ ಇಲ್ಲಮ್ಮ ಏನೇ ಅಡೆತಡೆ ಬಂದ್ರು ಅಮಾವಾಸ್ಯ ದಿನ ನನ್ನ ಪೂಜೆ ಪೂರ್ತಿ ಆಗೋ ತನಕ ನಾನ್ ನಿಲ್ಸಲ್ಲ ನನ್ ಪ್ರಾಣ ಹೋದ್ರು ಪರವಾಗಿಲ್ಲ ನನ್ ಕರ್ತವ್ಯ ನಾನ್ ಮಾಡ್ಲೇಬೇಕು ಸಾಕಮ್ಮ ಇಲ್ಲೇ ಸಾಕು ಒಂಚೂರು ಮುಂದಕ್ಕೆ ರುದ್ರಕೊಳ ಅಂತ ಹೇಳಿದ್ರೆ ಇಲ್ಲೆಲ್ಲಿದೆ ರುದ್ರಕೊಳ ಅಜ್ಜಿ 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 ಏನಾಯ್ತು ಕೊಳ ಅಲ್ಲಿದೆ ಮಾ ಆ ಕೊಳ ತನಕ ಹೋಗ್ಬೇಕು ಅಂದ್ರೆ ನಡ್ಕೊಂಡೇ ಹೋಗ್ಬೇಕು ರುದ್ರನ ಪ್ರೇತಾತ್ಮ
ಆ ಕೊಳದ ಹತ್ರ ಯಾರನ್ನೂ ಬರಕ್ ಬಿಡಲ್ಲ. ಸುಮಾರು ಜನ ಅಲ್ಲಿಗೆ ಹೋಗಕ್ ಪ್ರಯತ್ನ ಪಟ್ರು, ಅವ್ರನ್ನೆಲ್ಲ ಆ ಆತ್ಮ ಸಾಯಿಸ್ಬಿಡ್ತು. ಮತ್ತೆ ನೀವು ಹೋಗ್ತಿದ್ದೀರಲ್ಲ, ನಿಮ್ಗೇನು ಮಾಡಲ್ವಾ ಆತ್ಮ? ನನ್ನನ್ನೇನು ಮಾಡಲ್ಲಮ್ಮ, ಯಾಕಂದ್ರೆ ಆ ಆತ್ಮ ನನ್ನ ಸೊಸೆಗೆ ತುಂಬಾ ಬೇಕಾದವಳು. ನಾನ್ ಹೇಗೆ ನನ್ ಮಗ ಸೊಸೆಗೋಸ್ಕರ ಕಾಯ್ತಾ ಇದ್ದೀನೋ ಹಾಗೆ ಆತ್ಮ ಕೂಡ ಅವರಿಗೋಸ್ಕರ ಕೊಳದಲ್ಲೇ ಕಾಯ್ತಾ ಇದೆ. ಪ್ರತಿ ಅಮಾವಾಸ್ಯೆಗೆ ನಾನು ಈ ಕೊಳದ ಹತ್ರ ಬಂದು ಅವಳನ್ನ ಮಾತಾಡಿಸ್ತೀನಿ, ಆದ್ರೆ ಅವಳು ನನಗೆ ಕಾಣಿಸ್ಕೊಳ್ಳೋದು ಇಲ್ಲ. ನನ್ನ ಜೊತೆ ಮಾತಾಡೋದು ಇಲ್ಲ. ಅವಳಿಗೆ ನನ್ನ ಮೇಲೆ ಕೋಪ. ನಿಮ್ಮ ಮನೆ ಯಜಮಾನ ಮಾಡಿದ ಪಾಪಕ್ಕೆ ನಾನು ಹೇಗಮ್ಮ ಹೊಣೆ? ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ? ನಿನಗೆ ಹೇಳಿ ಏನ್ ಪ್ರಯೋಜನ? ನಿನಗಿದ್ರ ತಲೆ ಬುಡ ಏನು ಗೊತ್ತಿಲ್ಲ. ಆ ಚೀಲ ಕೊಡಮ್ಮ. ಅಜ್ಜಿ, ಅಜ್ಜಿ, ನಿಧಾನ ಅಜ್ಜಿ. ಅಜ್ಜಿ, ನಾನು ಹೇಳಿಲ್ವ ಬೇಡ ಅಂತ? ಈ ಹಾಳಾದ ಗಾಜು ಇವತ್ತೇ ಚುಚ್ಚಬೇಕಾಗಿತ್ತ? ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಪೂಜೆ ತಪ್ಪಿಸ್ಲಿಲ್ಲ, ಆದ್ರೆ ಇವತ್ತು ಈ ಹಾಳಾದ ನೋವಿಂದ ನನ್ನ ಕೈಯಲ್ಲಿ ಹೋಗಕ್ಕಾಗ್ತಿಲ್ಲಮ್ಮ. ಏನ್ ಮಾಡ್ಲಿ ನಾನು? ಅಜ್ಜಿ, ನೀವೇನು ಯೋಚನೆ ಮಾಡ್ಬಿಡಿ, ನಾನು ಹೋಗ್ ಬರ್ತೀನಿ. ಬೇಡಮ್ಮ, ಈ ಪೂಜೆನ ನಾನೇ ಮಾಡ್ಬೇಕು. ಅಜ್ಜಿ, ನಮ್ಮ ಊರಲ್ಲಿ ದೇವಸ್ಥಾನಕ್ ಹೋಗಕ್ ಆಗದೆ ಇರೋಗೆ ಅವ್ರ ಹೆಸರಲ್ಲಿ ನಾನ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ತಿದ್ದೆ. ಇವತ್ತು ನಿಮ್ ಬದ್ಲಾಗಿ ನಾನ್ ಕೊಳದ ಹತ್ರ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ಬೇಡ ಅಜ್ಜಿ, ನಾನ್ ಅಗ್ನಿ ಅಮ್ಮನವ್ರ ಭಕ್ತೆ, ಅವಳು ನನ್ನ ಸದಾ ಕಾಪಾಡ್ತಿರ್ತಾಳೆ. ಆ ರುದ್ರಾತ್ಮ ನಂಗೇನು ಮಾಡಕ್ಕಾಗಲ್ಲ. ನೋಡು, ನೀನ್ ಕಳ್ಸಕ್ಕೆ ನನ್ಗಿಷ್ಟ ಇಲ್ಲ. ನನ್ಗೂ ನಿಮ್ಮನ್ ಕಳ್ಸಕ್ ಇಷ್ಟ ಇಲ್ಲ. ನಿಮ್ ಬದ್ಲಾಗಿ ನಾನೇ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಬೇಡ, ಬೇಡ ದುರ್ಗಾ. ರುದ್ರಾತ್ಮ, ನನಗೆ ನೀನ್ ಯಾರು ಅಂತ ಗೊತ್ತಿಲ್ಲ, ನಿನಗೆ ನಾನ್ ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ನನ್ನ ಬಗ್ಗೆ ಪರಿಚಯ ಮಾಡ್ಕೋತಾ ಇದ್ದೀನಿ. ನನ್ನ ಹೆಸರು ದುರ್ಗಾ. ಲಲಿತಾಂಬ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಅಜ್ಜಿಗೆ ಕಾಲಿಗೆ ಪೆಟ್ಟು ಬಿದ್ದು ಇಲ್ಲಿಗೆ ಬರಕ್ಕಾಗ್ಲಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನ್ ಪೂಜೆ ಮಾಡಕ್ ಬಂದಿದ್ದೀನಿ. ದಯವಿಟ್ಟು ಈ ಪೂಜೆನ ಒಪ್ಪಿಸ್ಕೋ.
ಏನಾಗ್ತಿದೆ ಇವತ್ತು? ಯಾಕೆ ಈ ಹುಡುಗಿ ಮೇಲೆ ನನ್ನ ಶಕ್ತಿನ ಪ್ರಯೋಗ ಮಾಡಕ್ಕಾಗ್ತಾ ಇಲ್ಲ? ಯಾಕೆ ಈ ಹುಡುಗಿನ ಹೆದರ್ಸಕ್ಕಾಗ್ತಾ ಇಲ್ಲ? ದುರ್ಗಾ, ದುರ್ಗಾ, ನೀ ಚೆನ್ನಾಗಿ ಚೇತಾನೆ? ಆ ರುದ್ರನಾತ್ಮ ನಿನ್ಗೇನು ಮಾಡಿಲ್ಲಲ್ಲಮ್ಮ. ಅಜ್ಜಿ, ನಾನು ಹೇಳಿಲ್ವಾ ನಂಗೇನು ಆಗಲ್ಲ ಅಂತ? ಸೀದಾ ಕೊಡದ ಹತ್ರ ಹೋಗಿ ಅಜ್ಜಿ ಬರಲ್ಲ ಅವ್ರ ಪರವಾಗಿ ನಾನ್ ಬಂದಿದ್ದೀನಿ ಅಂತ ಪೂಜೆ ಮಾಡ್ಕೊಂಡ್ ಬಂದೆ. ಇದು ಆಶ್ಚರ್ಯದ ವಿಷಯ ಅಮ್ಮ, ನಂಬಕ್ಕೆ ಆಗ್ತಿಲ್ಲ. ಇದುವರೆಗೂ ನನ್ನನ್ ಬಿಟ್ಟು ಆ ರುದ್ರನ್ ಕೊಡದ ಹತ್ರ ಯಾರು ಹೋದ್ರು ಜೀವಂತವಾಗಿ ವಾಪಸ್ ಬಂದಿಲ್ಲ. ಇಬ್ರು ಪುಟ್ಟ ಹುಡುಗರನ್ನ ಬಿಟ್ರೆ ಯಾರು ವಾಪಸ್ ಬಂದಿಲ್ಲ ಅಮ್ಮ ಜೀವಂತವಾಗಿ. ಆ ಹುಡುಗರಿಗೂ ಮತ್ತೆ ಈ ಕೊಳದ ಹತ್ರ ಬರಬಾರ್ದು ಅಂತ ಹೆದರಿಸಿ ಕಳಿಸ್ಬಿಟ್ಟಿದ್ಲು ರುದ್ರ. ಆದ್ರೆ ನನ್ನ ಹಾಗೇನೆ, ನಿನಗೂ ಏನು ಮಾಡಿಲ್ಲ ಅಂದ್ರೆ ಇದ್ರಲ್ಲಿ ಏನೋ ವಿಷಯ ಇದೆ. ಬೇರೆ ಏನೂ ಇಲ್ಲ, ಎಲ್ಲ ಅಗ್ನಿ ಅಮ್ಮನ ಕೃಪೆ. ಇದೊಂದು ಸಣ್ಣ ಗಾಯ ಅಷ್ಟೇ, ಎರಡು ದಿನಕ್ಕೊಂದ್ಸಲಿ ತೆಗೆದು ಕ್ಲೀನ್ ಮಾಡಿ ಹೊಸದ್ ಹಾಕಿದ್ರೆ ಗಾಯ ಬೇಗ ವಾಸಿ ಆಗುತ್ತೆ. ನಮ್ಮೂರಲ್ಲಿ ಸುಮಾರು ಜನಕ್ಕೆ ನಾ ಹೀಗೆ ಮಾಡ್ತಿದ್ದೆ. ಎಲ್ಲದರಲ್ಲೂ ಪಳಗಿದ ಕೈ ನಿಂತು. ಅತ್ತೆ ತಗೊಳ್ಳಿ. ಅಮ್ಮ, ನಿಧಾನ ಅತ್ತೆ. ಸವಿತಾ, ನಿನಗೆ ಹೇಳಿರಲ್ವಾ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ? ತಪ್ಪಿಗಿರಕ್ಕಾಗಲ್ವಾ ನಿಮಗೆ? ನನ್ನ ಬದುಕು ನನ್ನ ಇಷ್ಟ ಅಂತ ಹೇಳು ನಿನ್ ಗಂಡನಿಗೆ. ಈ ಅಮ್ಮ ಇರೋದು ನನ್ನ ಮನೇಲಿ ತಾನೇ. ನೋಡ, ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಿದ್ದು ಗೊಟ್ಟಕ್ಕಂದ್ರೆ ಜನ ನಮ್ಮೇಲೆ ಶಾಪ ಹಾಕ್ತಾರೆ. ವರ್ದಪ್ಪ ತನ್ನ ತಾಯಿನ ಸರಿಗೆ ನೋಡ್ಕೊಳ್ಳಿಲ್ಲ ಅಂತ ಈ ಅಮ್ಮನ ನೆಮ್ಮದಿಯಾಗಿ ಹೊರಟೋಗ್ತಾಳೆ. ನಾವು ತಾನೇ ಅದನ್ನೆಲ್ಲ ಕೇಳಬೇಕು. ಇವನ್ ಮಾತು ಯಾವತ್ತೂ ಹೇಗೆ ವಿಷ. ಸ್ವಲ್ಪ ಸುಮ್ಮನಿರ್ತೀರಾ? ನೀವೆಲ್ಲ ಸೇರಿ ನನ್ನ ಬಾಯಿನೇ ಮುಚ್ಚಿ. ಅತ್ತೆ ಹೋಗಿದ್ದು ಸ್ಮಶಾನಕ್ಕೆ, ಕಾರಲ್ಲಿ ಹೋಗಿದ್ರು ಗಾ ಚುಚ್ಕೊಳ್ತಾನೆ ಇತ್ತು, ಗಾಯ ಆಗ್ತಾನೆ ಇತ್ತು. ಅಷ್ಟೊಂದು ಅಕ್ರೇನೇನಮ್ಮ ನಿನ್ ಗಂಡನ್ಗೆ ನನ್ ಮೇಲೆ? ಕಾಲಿಗಾಗಿರೋ ಗಾಯ ವಾಸಿ ಆಗುತ್ತೆ, ಆದ್ರೆ ಮನ್ಸಿಗಾಗಿರೋ ಗಾಯ? ಓಹೋ, ನಿನಗ್ ಮನ್ಸಿಗೆ ಗಾಯ ಆಗಿದ್ಯಾ? ಅದನ್ನೇ ಇಟ್ಕೊಂಡು ಇನ್ನು ಜೀವಂತವಾಗಿ ಬದುಕಿದ್ಯಾ? ಮುಖ ನೋಡು. ಯಜಮಾನ್ರೇ ನೋಡು, ಈ ಮನೇಲಿ ನಿನಗೆ ಕೆಲಸ ಕೊಟ್ಟಿರೋದು ನಾನು. ನೀನ್ ಏನೇ ಮಾಡ್ಬೇಕಾದ್ರೂ ನನಗೆ ಕೇಳಿ ಮಾಡ್ಬೇಕು. ಅಲ್ಲ, ನಿನ್ನಿಷ್ಟಕ್ಕೆ ನೀನು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ? ಏನೋ ಕೇಳಬೇಕು ಅಂತಿದ್ದೆ, ಕೇಳು. ಅದು ರುದ್ರುತ್ಕೊಳ್ಳದ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕಿತ್ತು. ರುದ್ರುತ್ಕೊಳ? ಅಜ್ಜಿ ಕಾಲಿಗೆ ಗಾಚುಚ್ಚಿ ರುದ್ರತ್ಕೊಳಕ್ ಹೋಗಕ್ಕಾಗದೆ ರೋಡಲ್ಲೇ ಕೂತ್ಕೊಂಡ್ಬಿಟ್ರು. ಆದ್ರೆ ರುದ್ರತ್ಕೊಳಕ್ಕೆ ಹೂವು ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ಬೇಕು, ಇಲ್ಲ ಕಷ್ಟ ಆಗತ್ತೆ ಅಂತಿದ್ರು. ಅದಕ್ಕೆ ಅಜ್ಜಿ ಸಂಕಟ ನೋಡಕ್ಕಾಗದೆ ನಾನೇ ರುದ್ರತ್ಕೊಳದ ಹತ್ರ ಹೋಗಿ ಪೂಜೆ ಮಾಡಿ ಬಂದೆ. ನೀನು ಕೊಳದ ಹತ್ರ ಹೋಗಿದ್ಯಾ? ಆ ರುದ್ರಾತ್ಮ ನಿನ್ಗೇನು ಮಾಡ್ಲಿಲ್ವಾ? ಏನಾದ್ರೂ ಮಾಡಿದ್ರೆ ನಾನ್ ನಿಮ್ ಮುಂದೆ ನಿಂತಿರ್ತಿದ್ನ ಯಜಮಾನ್ರೆ. ಇದುವರೆಗೂ ಅಮ್ಮನ್ ಬಿಟ್ಟು ಆ ಕೊಳದ ಹತ್ರ ಯಾರು ಹೋದ್ರು ಅವ್ರನ್ನ ಜೀವಂತವಾಗಿ ಬಿಟ್ಟಿಲ್ಲ. ನಿನಗೇನು ಮಾಡ್ಲಿಲ್ಲ ಅಂದ್ರೆ ಅದೇನಾದ್ರೂ ಮಾಡೋದಿರ್ಲಿ,
ನನ್ ಕಣ್ಣಿಗ್ ಕೂಡ ಕಾಣಿಸ್ಕೊಳ್ಳಿಲ್ಲ. ರುದ್ರ ಅಲ್ಲಿರೋದ್ರ ಬಗ್ಗೆ ಒಂಚೂರು ಸೂಚನೆನೂ ಇರ್ಲಿಲ್ಲ. ಆ ಇಬ್ರು ಚಿಕ್ಕ ಹುಡುಗರು ಆ ಕೊಡದತ್ರ ಹೋದಾಗ ಹಾವಿನ ರೂಪದಲ್ಲಿ ಬಂದು ಅವ್ರನ್ನು ಹೆದರ್ಸಿದಾಳೆ. ಅಂಥವಳು ನಿನಗೇನು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಈ ಉಂಗ್ರ ಯಜಮಾನ್ರೆ. ಧನಶೇಖರಿ ಅಮ್ಮನವರು ಬಹುಮಾನವಾಗಿ ನಂಗೆ ಈ ಉಂಗ್ರ ಕೊಟ್ರಲ್ಲ, ಹೆದರ್ಕೊಂಡು ರುದ್ರ ನಂಗೇನು ಮಾಡ್ಲಿಲ್ಲ ಅನ್ಸುತ್ತೆ. ನಾನೇ ರುದ್ರದ ಕೊಳದ ಹತ್ರ ಹೋಗಿ ಪೂಜೆ ಮಾಡಿ ಬಂದೆ. ಏನಾದ್ರೂ ಮಾಡಿದ್ರೆ ನಾನ್ ನಿಮ್ ಮುಂದೆ ನಿಂತಿರ್ತಿದ್ನ ಯಜಮಾನ್ರೆ. ಅದಕ್ಕೆ ಕಾರಣ ಈ ಉಂಗ್ರ ಯಜಮಾನ್ರೆ. ಸಾಧ್ಯ ಇಲ್ಲ, ನಾನ್ ದುರ್ಗಂಗ್ ಕೊಟ್ಟಿರೋ ಉಂಗ್ರ ಬರೀ ಸಣ್ಣ ಪುಟ್ಟ ದೇವ ಭೂತಗಳಿಂದ ರಕ್ಷಣೆ ಕೊಡೋದಕ್ ಸಾಧ್ಯ ಅಷ್ಟೇ. ರುದ್ರನಂತ ಶಕ್ತಿಶಾಲಿ ಆತ್ಮದ ಮುಂದೆ ಈ ಉಂಗ್ರ ಏನು ಪ್ರಭಾವ ಬೀರಲ್ಲ. ಆ ಉಂಗ್ರ ಹಾಕೊಂಡಿರೋದ್ರಿಂದ ದುರ್ಗನ್ ಮೇಲೆ ರುದ್ರ ಏನು ಪ್ರಭಾವ ಮಾಡ್ಲಿಲ್ಲ ಅನ್ನೋದು ತಪ್ಪು. ನನ್ನ ಉಂಗ್ರದಲ್ಲಿ ಆ ಶಕ್ತಿ ಇದ್ದಿದ್ರೆ ಅದನ್ನ ನಾನೇ ಬಳಸ್ಕೊಂಡು ಆ ರುದ್ರಾತ್ಮನ ಸೆರೆ ಪಡಿಸ್ಕೊಂಡು ಅವಳ ಹತ್ರ ಇದ್ದ ರುದ್ರಾಕ್ಷಿ ಹಾರನ ವಶ ಪಡಿಸ್ಕೊಳ್ತಾ ಇದ್ದೆ. ನೆನ್ಪಿದ್ಯಾ ವರದಪ್ಪ, ಈ ರುದ್ರಾತ್ಮನ ವಶ ಪಡಿಸೋದಕ್ಕಂತ ನಾವು ಹಾಲಪ್ಪ ಅನ್ನೋ ಒಬ್ಬ ಮಂತ್ರವಾದಿನ ಕರೆಸಿ ಅವನಿಗೆ ನನ್ನ ಶಕ್ತಿಯೆಲ್ಲ ಧಾರೆ ಎರಿಸಿ ಆ ಕೊಳದ ಹತ್ರ ಕಳಿಸಿದ್ವಿ. ಅಂತ ಹಾಲಪ್ಪನ್ನೇ ಬಲಿ ತಗೊಂಡಿರೋ ಆತ್ಮ ಇದು, ಇನ್ನೀ ಉಂಗ್ರಕ್ಕೆ ಹೆದರುತ್ತಾ? ಅಲ್ಲ, ಆ ಅಂತ ಶಕ್ತಿಶಾಲಿ ಮಂತ್ರವಾದಿನೇ ಕೊಂದಿದೆ ಆ ರುದ್ರಾತ್ಮ. ಅಂತದ್ರಲ್ಲಿ ಈ ದುರ್ಗನಾಗ್ ಜೀವಂತವಾಗ್ಬಿಡ್ತು, ಏನಿದೆ ರಹಸ್ಯ? ಅದನ್ನೇ ನಾವು ಕಂಡು ಹಿಡಿಬೇಕು. ಆ ರುದ್ರ ಕೊಳದ ಹತ್ರ ಹೋಗೋದಕ್ಕೆ ಎಲ್ಲರೂ ಹೆದರ್ಕೋಬೇಕಾದ್ರೆ, ಅಲ್ಲಿ ಹೋದವ್ರು ವಾಪಸ್ ಬರದೇ ಇರ್ಬೇಕಾದ್ರೆ, ಈ ದುರ್ಗ ಅಷ್ಟು ಸುಲಭವಾಗಿ ಅಲ್ಲಿ ಹೋಗಿ ಬಂದ್ಲಲ್ಲ, ಹಾಗಾದ್ರೆ ಈ ದುರ್ಗ ಅಲ್ಲಿ ಯಾವುದೋ ಒಂದು ವಿಶೇಷ ಶಕ್ತಿ ಇರಬೇಕು. ಇಲ್ಲ ದನಶಿಖರಿ, ನನಗೇನೋ ಹಾಗನ್ಸಲ್ಲ. ದುರ್ಗ ಒಬ್ಬಳು ಸಾಮಾನ್ಯ ಹೆಣ್ಣು, ಹಾ, ಬೇರೆಯವ್ರಿಗಿನ್ನ ಸ್ವಲ್ಪ ಚುರುಕು ಬುದ್ಧಿವಂತೆ. ಈ ಶಕ್ತಿ ಎಲ್ಲ ಇರೋದು ಯಾರನ್ನು ಯಾವ್ದನ್ನು ಕಡೆಗಣಿಸಕ್ ಆಗಲ್ಲ ವರದಪ್ಪ. ದುರ್ಗನ್ ಮೇಲೆ ಒಂದ್ ಕಣ್ಣಿಟ್ಟಿರು. ರುದ್ರಾತ್ಮನಿಗೆ ಅಷ್ಟದುಷ್ಟಗಳಿಗೆ ಬರೋ ಮೊದಲು ನನ್ನ ಜೀವನದಲ್ಲಿ 6 ಘಟನೆಗಳು ನಡೆಯುತ್ತೆ ಅಂತ ಘೋರಾಗ್ರ ಸ್ವಾಮೀಜಿಗಳು ಹೇಳಿದ್ರು. ಅದರಲ್ಲಿ 4 ಘಟನೆ ನಡೆದಿದೆ, ಇನ್ನು 2 ಘಟನೆ ಬಾಕಿ ಇದೆ. ನನ್ನ ಯೋಚನೆ ಏಕಾಗ್ರತೆ ಎಲ್ಲ ಅದ್ರ ಮೇಲೆ ಇದೆ. ಮಧ್ಯದಲ್ಲಿ ಬೇರೆ ವಿಷಯಗಳ ಬಗ್ಗೆ ಗೊಂದಲ ಮಾಡಿಕೊಂಡು ಯೋಚನೆ ಮಾಡೋದು ನಂಗೆ ಇಷ್ಟ ಇಲ್ಲ. ಯಾರು ನನ್ನ ದಾರಿಗಡ್ಡ ಬರಬಾರ್ದು. ಈ ಸರ್ತಿ ಸೋಲೋ ಮಾತೇ ಇಲ್ಲ, ಪಡ್ದೆ ಪಡ್ಕೊಳ್ತೀನಿ ನಾನು ರುದ್ರಾಕ್ಷಿ ಹಾರನಾ.